ಆದ್ರೆ ಮೂರು ತಿಂಗಳ ಒಳಗಡೆ ನಿಮಗೆ ಪಾಸ್ ಕೊಡ್ತೀವಿ ಪಾಸ್. ಯಾಕೆಂದ್ರೆ ನಾವು ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕಲ್ಲ. ಅವನು ಕೆಎಸ್ಆರ್ಟಿಸಿ ಕೆಂಪಸವನ್ ಹೇಳ್ಬಿಡ್ತಾನೆ ಇವತ್ತು 100 ಜನ ಹೆಂಗಸರು ಬಂದ್ಬಿಟ್ಟಿದ್ರು ಅಂತ. 45 ಜನ ಇರ್ತದೆ. ಸೊ ಅದಕ್ಕೆ ನಿಮ್ಗೆಲ್ಲ ಪಾಸ್ ಕೊಡ್ತೀವಿ, ನೀವೆಲ್ಲ ಪಾಸ್ ತಗೋಬೇಕು ಮೂರು ತಿಂಗಳೊಳಗಡೆ. 11ನೇ ತಾರೀಕಿಂದ ನೀವು ಬೆಂಗಳೂರು ಬರೋ ಪ್ರೋಗ್ರಾಮ್ಗೂ ಫ್ರೀ. ಏನಾ ಬರ್ತಿದ್ದಾನೆ? ಹಾ ಫ್ರೀ. ಒಂದು ಕರೆಂಟ್, ಒಂದು ಗೃಹಜ್ಯೋತಿ. ಆಮೇಲೆ ಜೂನ್ ಆಯ್ತು, ಜುಲೈ 1ನೇ ತಾರೀಕಿಂದ 5 ಕೆಜಿ ಅಕ್ಕಿ ಬತ್ತಾಯ್ತು. 10 ಕೆಜಿ ಅಕ್ಕಿ ಈಗೆಲ್ಲ ಶೇಖರಣೆ ಮಾಡ್ಬೇಕಲ್ಲ ನಾವು, ಅದಕ್ಕೆ 10 ಕೆಜಿ ಫ್ರೀ. 200 ಯೂನಿಟ್ ಉಚಿತ, 2000 ರೂಪಾಯಿ ಖಚಿತ, 10 ಕೆಜಿ ನಿಶ್ಚಿತ, ಪ್ರಯಾಣ ಖಚಿತ ಉಚಿತ. ಅದಾದ್ಮೇಲೆ ಹುಡುಗರೊಳಗೆ ಗ್ರಾಜ್ಯುಯೇಟ್, ಈಗ ಹೊಸ ಗ್ರಾಜ್ಯುಯೇಟ್ ಮಾಡಿ 2 ವರ್ಷ ಮಾತ್ರ. ಪ್ರೈವೇಟ್ ಕೆಲಸಕ್ಕೆ ಹೋದ್ರೆ ಇಲ್ಲ, ಪ್ರೈವೇಟ್ ಕೆಲಸಕ್ಕೆ ಹೋಗಿ ಹಂಗಂತ ಕೆಲಸಕ್ಕೆ ಹೋಗದೆ ಕಾಯಿ ದುಡ್ಡು ಕಾಯಿ ಕೊಡ್ಕೋಬೇಡಿ. ಸರ್ಕಾರಿ ಕೆಲಸ ಬಂದ್ರೆ ಇಲ್ಲ, 2 ವರ್ಷದೊಳಗೆ ನಿಮ್ಮ ಬದುಕನ್ನ ನೀವು ನೋಡ್ಕೋಬೇಕು. ಡಿಪ್ಲೊಮಾವ್ರಿಗೆ 1500 ರೂಪಾಯಿ, ಗ್ರಾಜ್ಯುಯೇಟ್ಗೆ 3000 ರೂಪಾಯಿ. ಇದಕ್ಕಿನ್ನ ಚಾನ್ಸ್ ಯಾರು ಕೊಟ್ಟಿದ್ರ ನಿಮ್ಗೆ? ಅಶೋಕ್ ಅಣ್ಣ ಕೊಟ್ಟಿದ್ರ? ಬೊಮ್ಮಾಯಿ ಕೊಟ್ಟಿದ್ರ? ಕುಮಾರಸ್ವಾಮಿ ಕೊಟ್ಟಿದ್ರ? ಏನಿಲ್ಲ, ಬರೀ ಪುಟ್ಟಿ ಬೇವಿನ ಸೊಪ್ಪು ನಂದೆ ಬೆಳಗ ಪೂಜಾರಯ್ಯ. ಖಾಲಿ ಮಾತು, ಖಾಲಿ ಮಾತು. ಆದ್ರೆ ನುಡ್ದಂತೆ ನಿಮ್ಮ ಡಿ ಕೆ ಶಿವಕುಮಾರ್ ನಡೆದಿದ್ದಾನೋ ಇಲ್ವೋ? ಆ ಅಕೌಂಟ್ ದುಡ್ಡು ಬಂದ್ಮೇಲೆ ನೀವೆಲ್ಲ ನನಗೊಂದು ಕಾಗದ ಬರೀಬೇಕು. ಅಣ್ಣ ದುಡ್ಡು ಬಂತು, ದುಡ್ಡು ಬರ್ಲಿಲ್ಲ, ಯಾರು ಲಂಚ ಕೇಳಿದ್ರೆ ಕಾಗದ ಬರೀಬೇಕು. ನಾಗರಾಜ ಕೇಳಲಿ, ಶಂಕರ ಕೇಳಲಿ, ನಾನ್ ಕೇಳಲಿ, ನನ್ನ ಪಿ ಎಗಳು ಕೇಳಲಿ, ಯಾರ ಮೆಂಬರ್ಗಳು ಕೇಳಲಿ, ಯಾರು ಕೇಳಿದ್ರೆ ಯಾರು ಲಂಚ ಕೊಡಕ್ ಹೋಗ್ಬೇಡಿ, ಸೇವೆ ಮಾಡಬೇಕು. ಅರ್ಜಿಗೂ ದುಡ್ಡು ಕೊಡಕ್ ಹೋಗ್ಬೇಡಿ. ಫೋಟೋ ಹಿಡ್ಕೋತಾರೆ, ಫೋಟೋ ಬೇಕಾದ್ರೆ ಫೋಟೋ ಹಿಡ್ಸ್ಕೊಂಡು ಫೋಟೋ ಹಾಕಿ ಅದು ಬಿಟ್ಬಿಟ್ಟು ಬೇರೆ ಅದಕ್ಕೆ ಆನ್ಲೈನ್ ಅಲ್ಲಿ ಫೋಟೋ ಹಿಡ್ಕೊಳ್ಳುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಆ ರೀತಿ ತಾವು ಮಾಡಬೇಕು. ತಾವು ಕೊಟ್ಟಂತ ಶಕ್ತಿ, ನನಗೆ ಶಕ್ತಿ ಬಂದಿದೆ, ನಿಮ್ಮ ಆಸೆ ನೆರವೇರ್ತದೆ. ತಾವು ಚಿಂತೆ ಮಾಡಕ್ ಹೋಗ್ಬೇಡಿ. ಇವತ್ತು ರಾಜ್ಯದ ನಾನು ಎಷ್ಟೇ ದೊಡ್ಡ ಅಧಿಕಾರದಲ್ಲಿ ಇರಲಿ, ಬೋಳರೆ ಅಲ್ಲಿ ಕಲ್ಲಳ್ಳಿ ಕಗ್ಲಳ್ಳಿ ಅಲ್ಲಿಂದ ಕೆಳಗಡೆ ನಾನು ನೀವೆಲ್ಲ ಒಂದೇ. ನನ್ನ ಅಧಿಕಾರ ಎಲ್ಲ ಏನಿದ್ರು ವಿಧಾನಸೌಧದಲ್ಲಿ, ವಿಧಾನಸೌಧದಲ್ಲಿ ಅಧಿಕಾರಿಗಳ ಹತ್ರ ಮಾತ್ರ, ಜನದತ್ರ ನನ್ನ ಅಧಿಕಾರ ಇಲ್ಲ. ನಿಮ್ ಮುಂದೆ ಪೊಲೀಸ್ ಸ್ಟೇಷನ್ ಹೇಳಿದೀನಿ, ಯಾರು ನಮ್ಮ ಲೀಡರ್ಗಳು ಪೊಲೀಸ್ ಸ್ಟೇಷನ್ ಹೋಗಂಗಿಲ್ಲ. ನ್ಯಾಯಬದ್ಧವಾಗಿ ರಾಜಿ ಮಾಡಬೇಕು, ಗಲಾಟೆ ಮಾಡಂಗಿಲ್ಲ, ಸುಳ್ಳು ಕೇಸ್ ಆಗಂಗಿಲ್ಲ. ಸುಳ್ಳು ಕೇಸ್ ಕೊಟ್ರೆ ಯಾರು ಸುಳ್ಳು ಕೇಸ್ ಕೊಡ್ತಾರೆ ಅವನ್ನೇ ಒದ್ದೊಳಿಕೆ ಹಾಕ್ಬೇಕು ಅಂತ ಹೇಳಿದ್ದೀನಿ ನಾನು. ಎಲ್ಲರೂ ನ್ಯಾಯದಿಂದ ಇರಬೇಕು. ಎಲ್ಲ ಇಸ್ಬಿಟ್ಟು ಜೋಜೋ ಕ್ಲಬ್ ಗಿಬ್ಬು ಯಾವುದು ನಡೆಯಂಗಿಲ್ಲ. ಯಾವ್ದಾದ್ರು ನಡೆದ್ರೆ ಸಬ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ಸೋದ್ ಗ್ಯಾರಂಟಿ ನಾನು. ಇನ್ಸ್ಪೆಕ್ಟರ್ನ ಸಬ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್, ಇನ್ಸ್ಪೆಕ್ಟರ್ ಕಳ್ತನ, ಚೈನ್ ಸ್ನ್ಯಾಚಿಂಗ್, ಅವನ್ ಯಾವನ ದಾರಿನೇ ಅಡ್ಡ ಹಾಕೊಂಡು ಕೂತವನೆ ಅಲ್ಲೆಲ್ಲ. ಈಗ ನನಗೆ ಅರ್ಜಿ ಕೊಟ್ರಲ್ಲಿ ಅದ್ಯಾವ್ದೋ ಊರಲ್ಲಿ ಬೊಮ್ಮನಹಳ್ಳಿ ಅವೆಲ್ಲ ಇನ್ ಮುಂದಕ್ಕೆ ನಿಮ್ಮ ಎಲ್ಲ ನಿಮ್ ಫೋನು ಗೀನು ಎಲ್ಲ ಬಂದಾಗ್ಬೇಕು.